ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕನ್ನಡ ಟಿವಿ. ಭಾರತದ ಅತ್ಯಂತ ಪ್ರಸಿದ್ಧ ಬೀದಿ ಸ್ನ್ಯಾಕ್ಸ್ಗಳಲ್ಲಿ ಒಂದು ಪಾನಿಪುರಿ. ನೋಡಿದಾಗ ಬಾಯಲ್ಲಿ ನೀರು ಬರುವುದು ಮಾತ್ರ ಸಹಜ. ಆದರೆ ನಿಮಗೆ ಗೊತ್ತಾ, ಪಾನಿಪುರಿ ಹಲವು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಮನೆಯಲ್ಲೇ ರುಚಿ ರುಚಿಯಾದ ಪಾನಿಪುರಿ ತಯಾರಿಸಿ ಸವಿಯಬಹುದು. ಪಾನಿಪುರಿಯ ಮತ್ತಷ್ಟು ಪ್ರಯೋಜನಗಳು ಏನು ಅಂತ ಇಂದಿನ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಹೇಳ್ತೀವಿ ಕೇಳಿ. ಅದಕ್ಕೂ ಮುನ್ನ ಇನ್ನು ಯಾರ್ಯಾರು ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಾನಿಪುರಿ ಬೊಜ್ಜನ್ನ ನಿವಾರಿಸುತ್ತೆ. ಹೌದು, ಪೌಷ್ಟಿಕ ತಜ್ಞರ ಪ್ರಕಾರ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಪಾನಿಪುರಿಯನ್ನ ಮನೆಯಲ್ಲೇ ತಯಾರಿಸಿ ಸೇವಿಸಬಹುದು. ನೀವು ತೂಕ ಇಳಿಸಿಕೊಳ್ಳಲು ಬಯಸಿದರೆ ಪಾನಿಪುರಿಯನ್ನ ಸೇವಿಸಬಹುದು. ಪಾನಿಪುರಿಯ ಪಾನಿಯಲ್ಲಿ ಪುದೀನ, ನಿಂಬೆ, ಆಸ್ಫೋಟಿಡಾ ಮತ್ತು ಹಸಿ ಮಾವನ್ನ ಮಾತ್ರ ಬಳಸಿ. ಈ ಪದಾರ್ಥಗಳು ನಿಮ್ಮ ಬೊಜ್ಜು ಹೆಚ್ಚಾಗದಂತೆ ತಡೆಯುತ್ತೆ. ಪಾನಿಪುರಿಯನ್ನ ಹೆಚ್ಚು ಫ್ರೈ ಮಾಡಬೇಡಿ, ಯಾಕಂದ್ರೆ ಅತಿಯಾದ ಎಣ್ಣೆಯಿಂದ ಆರೋಗ್ಯದ ಮೇಲೆ ಹಾನಿ ಉಂಟಾಗುವ ಸಂಭವ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಈ ಪಾನಿಪುರಿ ಆಸಿಡಿಟಿ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ. ಹೌದು, ಪಾನಿಪುರಿ ತಯಾರಿಸಲು ರವೆ ಅಥವಾ ಹಿಟ್ಟಿನ ಬದಲು ಸಂಪೂರ್ಣವಾಗಿ ಗೋಧಿ ಹಿಟ್ಟನ್ನ ಬಳಸಿದರೆ ಉತ್ತಮ. ಇನ್ನು ಆಲೂಗಡ್ಡೆ ಬದಲಿಗೆ ಬೇಯಿಸಿದ ಕಾಬೂಲ್ಚನ್ನ ಸೇರಿಸಿಕೊಂಡರೆ ಉತ್ತಮ. ಇದು ಹೆಚ್ಚುವರಿ ಕ್ಯಾಲೋರಿಗಳನ್ನು ಸುಡಲು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಪಾನಿಪುರಿ ಸೇವಿಸೋದ್ರಿಂದ ಆಸಿಡಿಟಿ ನಿವಾರಿಸಬಹುದು. ಹಿಟ್ಟಿನ ಪಾನಿಪುರಿಯೊಂದಿಗೆ ಪುದೀನ, ಹಸಿಮಾವು, ಕರಿ ಉಪ್ಪು, ಕರಿಮೆಣಸು ಪುಡಿ, ಜೀರಿಗೆ ಬಳಸಬಹುದು. ಸಾಮಾನ್ಯವಾಗಿ ಉಪ್ಪಿನ ಮಿಶ್ರಣವನ್ನ ಹೊಂದಿರಬೇಕು. ಈ ಎಲ್ಲ ವಸ್ತುಗಳ ಮಿಶ್ರಣವು ಕೆಲವೇ ನಿಮಿಷಗಳಲ್ಲಿ ಆಸಿಡಿಟಿಯನ್ನ ನಿವಾರಿಸುತ್ತೆ. ಇನ್ನು ಈ ಪಾನಿಪುರಿ ಅಲ್ಸರ್ ನಿವಾರಣೆ ಮಾಡುತ್ತೆ. ಹೌದು, ಮೌತ್ ಅಲ್ಸರ್ ಸಮಯದಲ್ಲಿ ತುಂಬಾ ಜನರು ಬಾಯಿಯ ನೋವು ಹಾಗೂ ಗುಳ್ಳೆಗಳ ಚುಚ್ಚುವಿಕೆಯನ್ನ ಅನುಭವಿಸ್ತಾರೆ. ಅಂಥವರು ಪಾನಿಪುರಿ ಸೇವಿಸಿದರೆ ರಿಲೀಫ್ ಸಿಗುತ್ತೆ. ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಅಥವಾ ಲಾಕ್ ಮಾಡಿದ ಕೋಣೆಯಲ್ಲಿ ಉಸಿರುಗಟ್ಟುವಿಕೆ ಸಮಸ್ಯೆ ಎದುರಿಸಿದರೆ, ಇದರಿಂದ ಗೊಂದಲಕ್ಕೆ ಒಳಗಾಗಿದರೆ ಪಾನಿಪುರಿ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಕನಿಷ್ಠ 4-5 ಪಾನಿಪುರಿ ಸೇವಿಸಿದರೆ ವಾಕರಿಕೆ ಸೇರಿದಂತೆ ಮುಂತಾದ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ರಿಫ್ರೆಶ್ ಮಾಡಲು ತುಂಬಾ ಜನರು ಬೇಸಿಗೆಯ ಬಿಸಿಲಿನಿಂದ ತೊಂದರೆಗೆ ಒಳಗಾಗ್ತಾರೆ. ಆಗಾಗ ಕಿರಿಕಿರಿಯ ಜೊತೆಗೆ ಹೆಚ್ಚು ನೀರು ಕುಡಿಯಲು ಪ್ರಾರಂಭಿಸ್ತಾರೆ. ನೀರನ್ನ ಕುಡಿಯುವ ಬದಲು 3-4 ಪಾನಿಪುರಿ ತಿಂದರೆ ರಿಫ್ರೆಶ್ ಆಗ್ತೀರಿ. ಇನ್ನು ಪಾನಿಪುರಿ ಯಾವಾಗ ಮತ್ತು ಎಷ್ಟು ಸೇವಿಸಬೇಕು ಗೊತ್ತಾ? ಹೌದು, ಪಾನಿಪುರಿ ಸೇವಿಸುವ ಬಗ್ಗೆ ಯೋಚಿಸ್ತಿದ್ರೆ ಮಧ್ಯಾಹ್ನ ಸಮಯ ಇದಕ್ಕೆ ಉತ್ತಮ ಅಂತಾನೆ ಹೇಳಬಹುದು. ಯಾಕೆಂದರೆ ಊಟ ಹಾಗೂ ಸಂಜೆ ತಿಂಡಿ ಮಧ್ಯೆ ಸೇವಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗುತ್ತೆ. ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನ ಸಕ್ರಿಯವಾಗಿಸುತ್ತೆ. ಸಂಜೆ ಹೊತ್ತು ಪಾನಿಪುರಿ ಸೇವಿಸಿದರೆ ತೂಕ ಹೆಚ್ಚಾಗಬಹುದು. ಹಾಗಾಗಿ ಮಧ್ಯಾಹ್ನ 5-6 ಪಾನಿಪುರಿಗಳನ್ನ ಸೇವಿಸಬಹುದು. ತಾಲೀಮು ಮಾಡುವ ಮುನ್ನ ಅಥವಾ ನಂತರ ಪಾನಿಪುರಿ ಸೇವಿಸಬೇಡಿ. ಪಾನಿಪುರಿಯಲ್ಲಿ ಬಟಾಣಿ ಬದಲಿಗೆ ಮೂಂಗ್ ದಾಲ್ ಬಳಕೆ ಮಾಡಿದರೆ ಹೆಚ್ಚು ಪ್ರಯೋಜನ ದೊರೆಯುತ್ತೆ ಅಂತಾನೆ ಹೇಳಬಹುದು. ನೋಡಿದ್ರಲ್ವಾ, ಈ ಪಾನಿಪುರಿಯಿಂದ ಎಷ್ಟೆಲ್ಲ ಲಾಭಗಳಿವೆ ಅಂತ. ಇದನ್ನ ಮನೆಯಲ್ಲೇ ಮಾಡಿ ತಿಂದರೆ ಇನ್ನು ಹೆಚ್ಚಾಗಿ ಲಾಭವನ್ನ ಪಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೂ ಈ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳು ಬೇಕು ಅಂದರೆ ಈ ಕೂಡಲೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.